ಅಲ್ಸರ್ ಲೇಕ್ನಲ್ಲಿ ಸಿಕ್ಕ ಇಬ್ರು ಹುಡುಗಿಯರ ಡೆಡ್ ಬಾಡಿ ಬಗ್ಗೆ ಏನಾದರೂ ಇನ್ಫರ್ಮೇಷನ್ ಸಿಕ್ತಾ? ಇದುವರೆಗೂ ಒಂದು ಕ್ಲೂನು ಸಿಕ್ಕಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಆತ್ಮಹತ್ಯೆನೋ ಕೊಲೆನೋ ಗೊತ್ತಾಗಬಹುದು. ಈ ಸಾವಿನ ಬಗ್ಗೆ ನನಗೇನೋ ಅನುಮಾನ ಇದೆ. ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ಡೀಲ್ ಮಾಡಬೇಕಾಗುತ್ತೆ. ಸಿಟಿಯಲ್ಲಿ ಇತ್ತೀಚೆಗೆ 2 3 ತಿಂಗಳಿಂದ ನಡೆದ ಆತ್ಮಹತ್ಯೆ ಕೇಸ್ ಫೈಲ್ನ ತರಕ್ಕೆ ಹೇಳಿದ್ದೀನಿ. ಲೆಟ್ ಮೀ ಸೀ. ದುಡಿಯೋ ಮಗಳು ಈಗ ಸಾಯ್ತಾಳೆ ಅನ್ಕೊಂಡಿರಲಿಲ್ಲ. ನಾವೆಲ್ಲ ಬೀದಿಗೆ ಬಂದ್ಬಿಟ್ವಿ. ಇನ್ನಿವಳ ಆ ದೇವರೇ ಕಾಪಾಡಬೇಕು. ಅವರಿಗೆ ಯಾರಾದರೂ ವೈರಿಗಳಿದ್ದ? ಎಲ್ಲರತ್ರನು ನಗ್ನಗ್ತಾ ಇರೋಳು. ಅವಳಿಗೆ ಯಾರು ಸರ್ ವೈರಿ? ನಮ್ಮ ಅಕ್ಕ ಸ್ಪೋರ್ಟ್ಸ್ ವುಮನ್, ಸ್ಪೋರ್ಟ್ಸ್ ಕೋಟಾದಲ್ಲಿ ಕೆಲಸ ಸಿಕ್ಕಿತ್ತು. ಆದ್ರೆ ಇನ್ನು ಮುಂದೆ ನಾವು ಕೆರೆನೋ ಪಾವೇನೋ ಅವಳ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಶೀ ಇಸ್ ಎ ಬೋಲ್ಡ್ ಗರ್ಲ್ ಸರ್. ಅವಳಿಗೆ ಸ್ಪೋರ್ಟ್ಸ್ ಅಂದ್ರೆ ಪಂಚ ಪ್ರಾಣ ಸರ್. ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ ಗಳಲ್ಲಿ ಬೇಕಾದಷ್ಟು ಮೆಡಲ್ಗಳು ತಗೊಂಡಿದ್ದಾಳೆ. ಹಾ ಇಲ್ ನೋಡಿ ಈ ಫೋಟೋ, ಇವಳೇ ನನ್ನ ಮಗಳು ಸರ್. ಎಲಿ ಲೆಟ್ ಮೀ ಸೀ ಸರ್. ನೀವು ಕೇಳಿದ ಫೈಲು ಮಲೆ, ಈ ಫೋಟೋನ ಕಂಪ್ಯೂಟರ್ ಸೆಕ್ಷನ್ ಕೊಟ್ಟು ಫ್ಯಾಕ್ಸ್ ಮೂಲಕ ಬಾಂಬೆ ಡೆಲ್ಲಿ ಕ್ಯಾಲ್ಕಟಾಗೆಲ್ಲ ಕಳಿಸಿ. ಈ ಮಧ್ಯದಲ್ಲಿರೋ ವ್ಯಕ್ತಿ ಬಗ್ಗೆ ಏನಾದರೂ ಮಾಹಿತಿ ಸಿಗುತ್ತೇನೋ ಅರ್ಜೆಂಟ್ ಆಗಿ ತಿಳ್ಕೊಳ್ಳಕ್ಕೆ. ಸರಿ ಸರ್. ನೀವೇನಾದ್ರೂ ಮಾಡಿ ಆ ಕೊಲೆಗಾರನ ಕಂಡು ಹಿಡಿದು ಅವನ ಗಲ್ಲಿಗೇರಿಸಬೇಕು ಸರ್. ಆಗ್ಲೇ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗೋದು. ಆವೇಶ ಪಡಬೇಡಿ, ಅದು ಕೊಲೆನೋ ಆತ್ಮಹತ್ಯೆನೋ ಅಂತ ಈಗಲೇ ಹೇಳಕ್ಕಾಗಲ್ಲ. ನಿಮ್ಮ ಮಗಳು ಯಾರನ್ನಾದ್ರೂ ಲವ್ ಮಾಡಿದ್ದು ಅಂತದೇನು ಇಲ್ಲ ಸರ್. ಅವಳು ಪ್ರತಿಯೊಂದು ವಿಷಯನೂ ನನ್ನ ಹತ್ರ ಮುಚ್ಚುಮರೆ ಇಲ್ದಂಗೆ ಹೇಳ್ತಿದ್ಲು. ಹಾಗಾದ್ರೆ ಇದು ಲವ್ ಕೇಸು ಅಲ್ಲ. ಆಕೆಗೂ ನಿಮಗೂ ಮನೆಯಲ್ಲಿ ಜಗಳ ಏನಾದ್ರೂ? ಇಲ್ಲ ಸರ್, ಅವಳು ನಾವಂದ್ರೆ ತುಂಬಾ ಪ್ರಾಣ. ಕಾಣಿ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟು ಒಂದು ವಾರ ಆದ್ರೂ ಪೊಲೀಸ್ ಅವರು ಯಾವ ಆಕ್ಷನ್ ತಗೊಂಡಿಲ್ಲ ಸರ್. ಈಗ ಅವಳು ಹೆಣ ನೋಡ್ಬೇಕಾಗ ಬಂತು ಸರ್. ಸಮಾಧಾನ ಮಾಡ್ಕೊಳ್ಳಿ, ಬಾಡಿಗಳನ್ನ ಕೊಡೋದಕ್ಕೆ ನಾನು ಏರ್ಪಾಟ್ ಮಾಡ್ತೇನೆ. ಬಲು ಸರ್, ಬಲು ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬಾಡಿಗಳನ್ನ ಕೊಡಿಸು. ಹಾಗೆ ಬಾಡಿಗಳನ್ನ ವ್ಯಾನ್ ನಲ್ಲಿ ಅವ್ರ ಊರಿಗೆ ತಗೊಂಡು ಹೋಗಿ ಅಂತ್ಯಕ್ರಿಯೆ ಮುಗಿಯೋವರೆಗೂ ನೀನು ಅಲ್ಲೇ ಇದ್ದು ಬಾ. ಸರಿ ಸರ್, ಹೋಗಿ ಬನ್ನಿ ಬನ್ನಿ. ನಮಸ್ಕಾರ ಸರ್. ರಾಧಿಕಾ, ವಯಸ್ಸಿಗೆ ಬಂದ ಮಕ್ಕಳು ಸತ್ತಾಗ ಹೆತ್ತವ್ರ ಸಂಕಟ ನೋಡಿದ್ಯಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರೀ ಆಕ್ಷನ್ ಅನ್ಕೊಂಡಿದ್ದೆ, ಆದ್ರೆ ಸೆಂಟಿಮೆಂಟ್ ಇದೆ. ಫ್ಯಾಕ್ಸ್ ಮೆಸೇಜ್ ಬಂತು. ದ ಮ್ಯಾನ್ ಇಸ್ ಐಡೆಂಟಿಫೈಡ್, ನೇಮ್ ಟೈಗರ್ ಅಸ್ಲಂ, ಎಕ್ಸ್ಪರ್ಟ್ ಇನ್ ಕಿಡ್ನಾಪಿಂಗ್ ಅಂಡ್ ಟ್ರಾಪಿಂಗ್ ಗರ್ಲ್ಸ್, ಕಿಲ್ಲಿಂಗ್ ಅಂಡ್ ಎಸ್ಕೇಪಿಂಗ್, ಅರೆಸ್ಟೆಡ್ ಇನ್ ಜಲ್ಗಾಂವ್ ಸೆಕ್ಸ್ ಸ್ಕ್ಯಾಂಡಲ್, ರಿಲೀಸ್ ಲಾಸ್ಟ್ ನವೆಂಬರ್, ಬಾಂಬೆ ಇಂಟೆಲಿಜೆನ್ಸ್ ಸಸ್ಪೆಕ್ಟ್ ಇಸ್ ಮೂವಿಂಗ್ ಅರೌಂಡ್ ಇನ್ ಸೌತ್. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ಸಸ್ಪೆಕ್ಟೆಡ್. ರಾಧಿಕಾ, ಐ ನೀಡ್ ಯುವರ್ ಹೆಲ್ಪ್. ಈ ಟೈಗರ್ ಅಸ್ಲಂನ ಹಿಡಿಯೋದ್ರಲ್ಲಿ ನಿಂದೇ ಮುಖ್ಯ ಪಾತ್ರ. ನಾನು ಯಾವುದಕ್ಕೂ ಸಿದ್ಧ. ಸ್ವಲ್ಪ ಕನಕ್ಪುರ್ ಡ್ರಾಪ್ ಕೊಡ್ತೀರಾ? ಬೆಂಗಳೂರು ಹೋಗ್ತಾ ಇದ್ದೀನಿ, ಸಾರಿ. ಯಾರು ಒಬ್ಳೆ ನಿಂತಾಳಲ್ಲ ಒಳ್ಳೆ ಬೇಗರು ಬ್ಯಾಗುರು ನೋಡೋಣ. ಮೈ ಹೆಲ್ಪ್ ಯು, ಲಿಫ್ಟ್ ಬೇಕಾ? ಎಲ್ಲಿಗೆ ಹೋಗ್ಬೇಕು? ಹೋಟೆಲ್ಗೆ ಹೋಗೋಣ. ನೀನ್ ಎಲ್ಲಿ ಹೇಳ್ತಿ ಅಲ್ಲಿಗೆ ಹೋಗೋಣ. ಬೇಡ ಬೇಡ ಬೇಡ, ಹೋಟ್ಲಿಗೆ ಹೋಗೋಣ. ಹೋಟ್ಲಿಗೆ ಹೋಗೋಣ, ಹೋಗೋಣ ಹೋಟ್ಲಿಗೆ. ನನ್ನ ಫ್ರೆಂಡ್ಗೆ ಹೊಡಿತೇನೆ ನೀನು. ನಿನ್ನ ನಾವು ಅಯ್ಯಯ್ಯೋ
ಯಾರವರು? ಯಾರೋ ತರ್ಲೆಗಳು ಕುಡುಕ್ ಬಂದ್ ಕಿತಾಪತಿ ಮಾಡಿದಕ್ಕೆ ನಾಲ್ಕು ಜನಕ್ಕೆ ಇಕ್ಕದೆ ಓಡ್ ಹೋದ್ರು. ಪರವಾಗಿಲ್ವೇ, ನಿಮಗ್ ಫೈಟು ಬರುತ್ತೆ. ನಿಮ್ಮಂತವ್ರ ಸಾಹಸ ಮಾಡಿದ್ಮೇಲೆ ಅಷ್ಟು ಬರ್ದೇ ಇದ್ರೆ ಹೇಗೆ? ನಿಮ್ಗೇನಾಗಿಲ್ಲ ತಾನೆ, ನನ್ಗೇನಾಗುತ್ತೆ? ನೋಡಿದ್ರ, ನೀವು ನನ್ನನ್ನ ಬಿಟ್ಟು ಬಂದಿದ್ದಕ್ಕೆ ಎಂತ ಅನಾಹುತ ಆಗೋಯ್ತು? ಏನೂ ಆಗ್ಲಿಲ್ಲ. ಏನದು? ಏನಿಲ್ಲ. ಏನು ಇಲ್ಲ ಅಂತ ಮತ್ತೆ ಮರೆ ಮಾಡ್ತಿದ್ದೀರಾ? ಅದು ಅದು ಏನಿಲ್ಲ. ಅದೇನು ಅಂತ ನನಗೆ ಗೊತ್ತು. ಏನು? ಐಡೆಂಟಿಟಿ ಕಾರ್ಡ್. ಐಡೆಂಟಿಟಿ ಕಾರ್ಡ್ ಯಾರದು? ಮಿಸ್ ಸುನೀತಾ, ಸಿಬಿಐ ಆಫೀಸ್. ಯಾರದು? ಮಿಸ್ ಸುನೀತಾ ಅಲಿಯಾಸ್ ಮಿಸ್ ರಾಧಿಕಾ. ಅದು ನಾನಲ್ಲ. ನೀವು ಸಿಬಿಐ ಆಫೀಸರ್ ಅಂತ ನನಗೆ ಮೊದಲೇ ಗೊತ್ತಿತ್ತು ಮಿಸ್ ಸುನೀತಾ. ಐ ಆಮ್ ಸಾಂಗ್ಲಿಯಾನಾ.